ನಂದೊಂದು ಎರಡು ಮೂರು ಫ್ಯೂ ಮೊಮೆಂಟ್ಸ್ ಇತ್ತು ಪೊಲೀಸ್ ಅವ್ರ ಜೊತೆ, ಅದನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ಬೇಸಿಕಲಿ ಟೂ ಡೇಸ್ ಬ್ಯಾಕ್ ನಾನು ಪೊಲೀಸ್ ಅವರು ಸದಾಶಿವ ನಗರ್ ಜಿಮ್ಮಲ್ಲಿ ಸಿಕ್ಕಿದ್ವಿ. ಸೇಮ್ ಟೈಮ್ ನಾನು ಅವ್ರು ವರ್ಕೌಟ್ ಮಾಡೋದು ಆಲ್ಮೋಸ್ಟ್ ಒನ್ ಅವರ್ ಸೇಮ್ ಟೈಮಲ್ಲೇ ಇದ್ವಿ. ನಾನು ದೋದಿದ್ದ ಡ್ಯಾನ್ಸ್ ಕ್ಲಾಸ್ ಅವ್ರ ತಂದೆ ಕಮ್ಮ ಅಂತ ಹೇಳ್ಬಿಟ್ಟು ಬಂದು ವರ್ಕ್ ಮಾಡಿ, ಇಟ್ ವಾಸ್ ರಿಯಲಿ ಸ್ಪೆಷಲ್ ಮೊಮೆಂಟ್ ಫಾರ್ ಮೀ. ಲಾಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು ವರ್ಕ್ ಮಾಡಿದ್ದು ತುಂಬ ಕಾಣುತ್ತೆ. ಅದ್ಬಿಟ್ಟು ಎರಡು ಮೇಜರ್ ಇನ್ಸಿಡೆಂಟ್ಸಲ್ಲಿ ಪೊಲೀಸ್ ಅವ್ರ ಜೊತೆ ಇನ್ವಾಲ್ ಆಗಿದೆ. ಒಂದು ಅಂಬರ್ ಪ್ರೊಟೆಕ್ಷನ್ ಆದರೆ ಜೊತೆ ಮಾಡ್ಬೇಕಾದ್ರೆ ಒಂದಿನ ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದರು ಪೊಲೀಸ್ ಅವರು. ಅವ್ರ ಜೊತೆ ಏಕಾಂತವಾಗಿ ಒಂದು ಟೂ ಅವರ್ಸ್ ಮಾತಾಡೋಕ್ಕೆ ಅವಕಾಶ ಸಿಕ್ಕಿತ್ತು. ಸೊ ಅವಾಗ ಒಂದು ಕ್ವಶನ್ ಕೇಳಿದ್ರು, ನೀವು ಗೋಧಿ ಮಠ ಸರ್ ಮೇಕಟ್ಟು ನಿಮ್ದೆಲ್ಲ ಫಿಲಮ್ಸ್ ಎಲ್ಲ ನೀವು ಬೇರೆ ಬೇರೆ ಆಡಿಯೋ ಕಂಪ್ನಿ ಕೊಡೋದಿಲ್ಲ, ಡೈರೆಕ್ಟ್ ನಿಮ್ಮ ಪ್ಲಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡ್ತೀರ, ಹಿಂಗೆ ಇದು ಅಂತ ಅಂದಾಗ. ಸೊ ಅದಕ್ಕೆ ನಾನು ಅವ್ರ ಎಂಟೈರ್ ಪ್ರೊಸೀಜರ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸರ್. ಹಿಂಗೆ ನಾವು ಆಡಿಯೋ ರೈಟ್ಸ್ ಕೊಟ್ಟರೆ ನಮ್ಮ ಕಲೆಕ್ಷನ್ ರೈಟ್ಸ್ ಪ್ರತಿಯೊಂದನ್ನು ಹೊರಟು ಬರುತ್ತೆ. ಸೊ ಅದನ್ನ ಬರೋ ರೆವಿನ್ಯೂ ಹೋದ ಪರವಾಗಿಲ್ಲ, ಬಟ್ ಸ್ಟಿಲ್ ಇಂಟೆಲೆಕ್ಚುಯಲ್ ರೈಟ್ಸು ನಮ್ಮದೇ ಆದಾಗ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ, ಒಂದು ಪ್ರೌಡ್ ಇರ್ಬೋದು ಅಂತ ಒಂದಷ್ಟು ತುಂಬ ಪಾಸಿಟಿವ್ ಒಂದು 1.5 hour ಚರ್ಚೆ ಮಾಡಿದ್ವಿ. ಸೊ ಮಾನೇ ನಾನು ಫೋನ್ ಮಾಡಿ ನಾನೊಂದು ಪಿಯರ್ಗೆ ಆಡಿಯೋ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ, ಕರೆಕ್ಟ್ ಕಾಂಟ್ಯಾಕ್ಟ್ಸ್ಗಳನ್ನ ನಾನು ಕರೆಕ್ಟ್ ಮಾಡ್ಸೋಕ್ಕಾಗತ್ತಾ ಅಂತ ಹೇಳ್ತು. ಸೊ ಅವರು ಡಿವೋ ಅಂತ ಅವ್ರ ಕಂಪ್ನಿನ ಸರ್ಗೆ ಪರಿಚಯ ಮಾಡಿಸಿ. ಸೊ ಆ ಪಿಯರ್ಗೆ ಸಂಸ್ಥೆ ಆಗ್ಬೇಕಾದ್ರೆ ಕೆಲವೊಂದು ಅವ್ರ ಜೊತೆ ಶೇರ್ ಮಾಡಿದ್ದು ಒಂದು ನೆನಪುಗಳು ತುಂಬ ಕಾಗುತ್ತೆ, ತುಂಬ ಪಾಸಿಟಿವ್ ಅಂತ ಅನ್ಸುತ್ತೆ ಅಂತ ಒಂದು ದೊಡ್ಡ ಬೆಂಗಳೂರಲ್ಲಿ. ಎರಡನೇ ಸಲ ಹೇಗೆ ಹಂಬಲ್ ಪೊಸಿಷನ್ನು ಕನ್ನಡದ ಫಸ್ಟ್ ಅಮೆಝಾನ್ ಮೂವಿ ಸೆಲ್ ಮಾಡಿದ್ದು. ಸೊ ಅದಾದ ಸೆಲ್ ಆದ್ಮೇಲೆ ಪುನೀತ್ ಸರ್ ಮೀಟ್ ಮಾಡಿದ್ರು, ನನ್ನ ಅಪ್ಕಮಿಂಗ್ ಫಿಲಮ್ಸ್ಗಳನ್ನ ಟೈಪ್ ಮಾಡಬೇಕು ಹಿಂಗೆ ಏನು ಅಂತ. ಸೊ ಬಾಂಬೆ ಅಮೆಝಾನ್ ಟೀಮ್ ಜೊತೆ ನಾನು ಪುನೀತ್ ಸರ್ ಮೀಟ್ ಮಾಡಿ, ಸೊ ಅಲ್ಲಿಂದ ಅದೊಂದು ಟೇಕಪ್ ಆಗಿತ್ತು. ಸೊ ಈ ಥರ ಕೆಲವೊಂದು ಮೈಲ್ಗಳ ಜೊತೆಯಲ್ಲಿ ಪುನೀತ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದು ನನಗೆ ಸಲ ಪಾಸಿಟಿವ್ ಆಗಿ ಕಾಣಿಸುತ್ತೆ. ಪುನೀತ್ ಸರ್ ಜೊತೆ ಇರೋದು ಸಖತ್ತು ದೊಡ್ಡ ಮಟ್ಟಕ್ಕೆ ನಾವು ಕಳ್ಕೊಂಡಿರೋಂಥ ಒಂದು ಫೀಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಸಂಸ್ಥೆ ಮುಖಾಂತರ ಇವಾಗ ಎಷ್ಟೊಂದು ಜನ ಹೊಸ ಟ್ಯಾಲೆಂಟ್ಸ್ಗಳಿಗೆ ಎನ್ಕರೇಜ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. 100% ವರ್ಷಕ್ಕೆ ಒಂದು 10-15 ಫಿಲಮ್ ಆಗೋದು ಇಲ್ಲಿಂದ ಮುಂದಕ್ಕೆ ಸರ್ ಪ್ರೆಸೆನ್ಸಲ್ಲಿ. ಅದನ್ನ ಕನ್ನಡ ಚಿತ್ರರಂಗ ಕಳ್ಕೊಳತ್ತೆ ಅಂತ ನಮ್ಮ ಕಡೆ ಬೇಜಾರು. ಕಮಿಂಗ್ ಬ್ಯಾಕ್ ಟು ಅವತಾರ ಪುರುಷ, ಸೊ ಫಿಲಮ್ ರೆಡಿ ಇದೆ. ಪಾರ್ಟ್ ಒನ್ ಪಾರ್ಟ್ ಟು ಟುಗೆದರ್ ಶೂಟ್ ಮಾಡಿದ್ದೀವಿ. ಪಾರ್ಟ್ ಟು ಅಲ್ಲಿ ಎರಡು ಸಾಂಗ್ ಶೂಟ್ ಮಾತ್ರ ಬ್ಯಾಲೆನ್ಸ್ ಇದೆ. ಸೊ ಅದು ಫಾರಿನಲ್ಲಿ ಶೂಟ್ ಮಾಡಬೇಕಿತ್ತು, ಸೊ ಕೋವಿಡ್ ಟೈಮಿಂದ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟು ಫಿಲಮ್ ರಿಲೀಸ್ ಆದಮೇಲೆ ಶೂಟ್ ಮಾಡ್ತಾ ಇದ್ದೀವಿ. ಅದ್ಬಿಟ್ರೆ ಶರಣ್ ಸರ್ ಅವರು ಎಲ್ಲ ಫಿಲಮ್ಗಳನ್ನ ಕೂಡ ನಾನು ಫಸ್ಟ್ ಡೇ ಫಸ್ಟ್ ಶೋ ನಾನು ನೋಡಿರೋಂಥದ್ದು ರ್ಯಾಂಬೋ ವಿಕ್ಟ್ರಿ ಎಲ್ಲ. ಸಿನಿಮಾ ಬರೋಕ್ಕಿಂತ ಮುಂಚೆನೇ ನಾನು ಅವ್ರ ದೊಡ್ಡ ಫ್ಯಾನು, ಆಲ್ಮೋಸ್ಟ್ ಎಲ್ಲ ಫಿಲಮ್ಸ್ಗಳು ಡೇ ಒನ್ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀನಿ ಸರ್. ಸೊ ಅದ್ರ ಜೊತೆ ವರ್ಕ್ ಮಾಡಬೇಕಂತ ಸುಮಾರು ಗೋಧಿ ಬಣ್ಣ ಆದಮೇಲೆ ಒಂದು ಕರೆಕ್ಟ್ ಆಪರ್ಚುನಿಟಿ ಕಾಯ್ತಾ ಇದ್ದೆ. ಸೇಮ್ ಟೈಮ್ ಗೋಧಿ ಬಣ್ಣ ಟೈಮಲ್ಲಿ ಸುನಿಲ್ ಪರಿಚಯ ಆಗಿ ಅಲ್ಲಿಂದ ಒಂದು 4 years ಒಂದು 50 ಕತೆ ಡಿಸ್ಕಷನ್ ಮಾಡಿದ್ವಿ. ಕೊನೆಗೆ ಸೊ ನಿನ್ನ ಜೊತೆ ಮಾಡೋಣ ದೇವನ ಕತೆ ಮಾಡೋಣ ಅಪ್ಪಿಲೋ ಮಾಡಲ್ಲ ನಿನ್ನ ಸಿಗ್ಬೋದು ಇಷ್ಟು ಟಾಚರ್ ಆಗುತ್ತೆ ಅಂತ ಡಿಸೈಡ್ ಮಾಡಿದ್ರು. ಸೊ ಕೊನೆಗೆ ಹೇಳಿದಾಗ ಆಯ್ತು ಒಂದು ಕೆಲಸ ಮಾಡಿ ನನ್ನ ಕತೆ ನಿರೇಷನ್ ಕೊಡಬೇಡ, ನೀನು ಯಾವ್ದೇ ಕತೆ ನೀನು ಡಿಸೈಡ್ ಮಾಡು ನನಗೆ ಫಿಲಮ್ ನಾನು ಮಾಡ್ತೀನಿ ಅಂತ. ಸೊ ಆ ಕತೆ ಬಂದು ಹೇಳಿದ್ದು ಈ ಅವತಾರ ಪುರುಷ ಕತೆ. ಸೊ ಇದಕ್ಕೆ ಸರಿಯಾದ ವ್ಯಕ್ತಿನೇ ಶರಣ್ ಸರ್ ಅಂತ ಹೇಳ್ಬಿಟ್ಟು ನಾವು ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಈ ಥರ ಹೇಗಿದೆ ಹೆಂಗೆ ಮಾಡುವ ಅಂತ ಅಂದರೆ ಶರಣ್ ಸರ್ ಅವ್ರಿಗೆ ತುಂಬ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ತೋರಿಸಿ ಅಲ್ಲಿಂದ ಶುರು ಅಂತ ಜನ್ಮ. ಥ್ಯಾಂಕ್ ಯು ಶರಣ್, ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಆಶಿಕಾ ತುಮಕೂರು, ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಆಶಿಕಾ. ಸೊ ಸುನಿ ಅವ್ರ ಬಗ್ಗೆ ಜಾಸ್ತಿ ಬಿಲ್ಡಪ್ ಕೊಡೋಂಗಿಲ್ಲ, ಯಾಕಂದ್ರೆ ಅದರ ಆಗದೆ ಹೇಳ್ಬಿಟ್ಟಿದ್ದಾರೆ. ಸೊ ನಿಜ ವರ್ಕ್ ಮಾಡೋದು ಮೋಸ್ಟ್ ಕಂಫರ್ಟಬಲ್ ಗುರು. ಸೊ ನೆಕ್ಸ್ಟ್ ನಾನು ಹೇಳಿದ್ರು ವಿಜಿ ವಂಡರ್ಫುಲ್ ಪರ್ಸನ್, ಎಲ್ಲದಕ್ಕ ಜಾಸ್ತಿ ನನ್ನ ಕ್ಲೋಸ್ ಫ್ರೆಂಡು. ಆ್ಯಂಡ್ ವಿಲಿಯಮ್ ಅಂತ ವಿಲಿಯಮ್ ಒನ್ ಆಫ್ ದಿ ಬ್ರಿಲಿಯಂಟ್ ಟೆಕ್ನಿಷಿಯನ್ ಡಿ ಓ ಪಿ ಕನ್ನಡ ಇಂಡಸ್ಟ್ರಿ. ಸೊ ನೆಕ್ಸ್ಟ್ ಟೈಮ್ ನೀವು ನಾನು ಸಿಗಲ್ಲ ಅಂತ ಗೊತ್ತು, ಆಲ್ರೆಡಿ ಬೇರೆ ಬಂದಿದೆ. ಸೊ ಯಾ, ಸೊ ಫಿಲಮ್ December 10th ರಿಲೀಸ್ ರೆಡಿ ಇದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಗೋಧಿಬಣ್ಣ ಇಂದ ಟೆಂಡೇಟ್ ತನಕ ಸಪೋರ್ಟ್ ಮಾಡ್ಕೊಂಡು ಬಂದಿರ ನಿಮ್ಮ ಇದನ್ನ ಎಕ್ಸ್ಟೆಂಡ್ ಮಾಡಿ ಒಳ್ಳೆ ಫಿಲಮ್ ಮಾಡಿದ್ದೀವಿ ಸದಾಕಾಲ ನಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್.